ಪಾತ್ರಗಳು ತುಂಬ ಇಷ್ಟ ಆಗ್ತಿದೆ ಸರ್, ಸುದೀಪ್ ಸರ್ ಜೊತೆಗೆ ಚಿಕ್ಕ ಪುಟ್ಟ ಪಾತ್ರಗಳನ್ನು ತುಂಬ ಹೈಲೈಟ್ ಆಗಿದೆ. ಮಗಳು ರೋಲು ತುಂಬ ಜನ ಇಷ್ಟಪಟ್ಟಿದ್ದಾರೆ. ಯಾರು ಮಾಡಿರೋದು, ಅವ್ರ ಬಗ್ಗೆ, ಅವ್ರನ್ನ ಸೆಲೆಕ್ಟ್ ಮಾಡಿದಾಗಿರ್ಬೋದು, ಅದ್ರ ಬಗ್ಗೆ ಹೇಳಿದ್ದಾರೆ ಸರ್. ಸೊ ಸಂಹಿತಾ ಅಂತ ಕ್ಯಾರೆಕ್ಟರ್ ಸರ್, ಗುಡ್ಡಿ. ಸೊ ಅದಕ್ಕೆ ನಾವು ಒಂದು, ನಿಮ್ಗೆ ನೆನಪಿದೆಯಲ್ಲೋ ಗೊತ್ತಿಲ್ಲ, 2019 ಅನ್ಸುತ್ತೆ ಒಂದು ಪೋಸ್ಟ್ ಹಾಕಿದ್ದು ಮಗು ಕ್ಯಾರೆಕ್ಟರ್ ಬೇಕು ಅಂತ ಹೇಳ್ಬಿಟ್ಟು. ಸೊ ಆಲ್ಮೋಸ್ಟ್ ನಮಗೆ ಒಂದು 5,000 ಇಮೇಲ್ ಬಂತು ಅದಕ್ಕೆ, ಇಮೇಲ್ ಪ್ಲಸ್ ಕೆಲವರು ನಾವು ಹುಡುಕಿ ಅಂತಲೂ ಹೇಳಿದ್ದು ಒಂದು ದರ್ಶನನ್ನು. ಸೊ ಅದರಲ್ಲಿ ಬಂದಂಥ ಒಂದು ಇಮೇಲು ಈ ಸಂಹಿತಾದು. ಸೊ ನಾನೊಂದು ಪರ್ಸ್ನಲಿ ಒಂದು ಏನಿಲ್ಲ ಅಂದರೂ 100 ಮಕ್ಕಳನ್ನ ಆಡಿಷನ್ ಮಾಡಿದ್ದೆ. ಆ್ಯಂಡ್ ಮಕ್ಕಳು ಆಡಿಷನ್ ಮಾಡೋದ್ರಲ್ಲಿ ಒಂದು ತೊಂದರೆ ಏನಂದರೆ, ಇವಾಗ ದೊಡ್ಡವರು ಅಂತ ಬಂದಾಗ ನಾವು ಒಂದು 2 ನಿಮಿಷ ಆಡಿಷನ್ ಮಾಡ್ತೀವಿ, ಏನು ನಮ್ಗೇನು ಬೇಕದು ಗೊತ್ತಾಗುತ್ತೆ, ಆಗುತ್ತೋ ಆಗಲ್ವೋ ಅಥವಾ ಮುಂದಕ್ಕೆ ಯೂಸ್ ಮಾಡ್ಬೋದು ಇದೆಲ್ಲ ನೋಟ್ ಮಾಡ್ಕೋತೀವಿ, ಥ್ಯಾಂಕ್ ಯು ಅಂತ ಹೇಳ್ಬಿಟ್ಟು ಕಳಿಸ್ತೀವಿ. ಮಕ್ಳಿಗೆ ಆಗ ಮಾಡೋಕ್ಕಾಗಲ್ಲ, ಬೇಜಾರು ಮಾಡ್ಕೊಂಬಿಡ್ತಾರೆ. ಸೊ ಅವ್ರಿಗೊಂದು ಆ್ಯಂಡ್ ಫಸ್ಟ್ ಆಫ್ ಆಲ್ ಅವ್ರು ಓಪನ್ ಆಗೋಕ್ಕೆ ಟೈಮ್ ತೊಗೋತಾರೆ. ಸೊ ಪ್ರತಿಯೊಂದು ಮಗು ಜೊತೆ ನಾನು ಅಟ್ಲೀಸ್ಟ್ ಒಂದು 15 ನಿಮಿಷ, 20 ನಿಮಿಷ, 30 ನಿಮಿಷ, ಕೆಲವು ಮಕ್ಕಳ ಜೊತೆ 1 ಗಂಟೆ 2 ಗಂಟೆ ಎಲ್ಲ ಅವ್ರ ಜೊತೆ ಮಾತಾಡ್ಕೊಂಡು ಇದು ಮಾಡ್ಕೊಂಡು ಆಡಿಷನ್ ಮಾಡಿರೋದು. ಸೊ ಆ ಥರ ಒಂದು 100 ಜನ ಮಕ್ಕಳನ್ನ ಆಡಿಷನ್ ಮಾಡಿದ್ದೆ. ಅದರಲ್ಲಿ ಸಂಹಿತಾ ಬಂದಾಗ ಸಂಹಿತಾಗೆ ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇರಲಿಲ್ಲ. ಸೊ ಬಟ್ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ನರ್ವಸ್ನೆಸ್ ಇತ್ತು, ಆಗುತ್ತೋ ಇಲ್ವೋ ನನಗೆ ಒಂದು ಡೌಟ್ ಇತ್ತು. ಬಟ್ ನನಗೆ ಆ ಮುಖ ತುಂಬ ಕಾಡ್ತಾ ಇತ್ತು ಅಂದರೆ ಈ ಕ್ಯಾರೆಕ್ಟ್ರಿಗೆ ಈ ಮಗುನೇ ಸೂಟ್ ಆಗೋದು ಅಂತ. ಆಮೇಲೆ ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು, ಅಂದರೆ ಇಮೋಷ್ನಲ್ ಆದರೆ ಹೆಂಗೆ ಮಾಡಬೇಕು, ಇದೇನು ಮಾಡಬೇಕು ಅಂದಕ್ಕೆ, ಓಕೆ ನಿಮ್ಮ ಅಮ್ಮ ನಿಮ್ಮನ್ನು ಡೆಂಟಿಸ್ಟ್ ಹತ್ರ ಕರ್ಕೊಂಡು ಹೋಗಿರ್ತಾರೆ, ಅಲ್ಲಿ ಒಳಗಡೆಯಿಂದ ಸೌಂಡ್ ಕೇಳುತ್ತೆ, ಕಿರ್ಚ್ಕೊಳ್ಳೋದು ಯಾರೋ ಕಲ್ಲು ಕೀಳೋದು, ಅವಾಗ ಹೆಂಗೆ ರಿಯಾಕ್ಟ್ ಮಾಡ್ತೀಯ ಅಂತ ಕೇಳಿ. ಅವಾಗ ಅಮ್ಮ ಅಂತ ಹೇಳ್ಬಿಟ್ಟು ಹಿಂಗೆ ಆ್ಯಕ್ಟ್ ಮಾಡಿದ್ರು. ಸೊ ಓಕೆ ಹಿಂಗೆ ಆ್ಯಕ್ಟ್ ಮಾಡಿಸ್ಬೇಕಂತ ಹೇಳ್ಬಿಟ್ಟು ಕೆಲವು ಇಮೋಷ್ನಲ್ ಸೀನ್ಸಲ್ಲಿ ಆ್ಯಕ್ಚುಲಿ ಹೆಂಗೆ ಆ್ಯಕ್ಟ್ ಮಾಡಿಸಿದ್ದು ನಾನು. ಒಂದು ಸೀನಲ್ಲಿ ಅಳಬೇಕಿತ್ತು ನಾನು, ಓಕೆ ಸಮೇತ ಇವಾಗ ಅಳಬೇಕು ಓಕೆ ಅಂತ, ಓಕೆ ಅಂತ ಹೇಳ್ಬಿಟ್ಟು ಎಕ್ಸ್ಪ್ರೆಷನ್ ಸ್ವಲ್ಪ ಪಾಪ ಕಷ್ಟ ಆಗ್ತಾಯಿತ್ತು. ನಾನು ಕೊನೆಗೆ ಸಮೇತ ಗ್ಲಿಸರಿನ್ ಹಾಕ್ತೀನಿ ಅಂತ ಹೇಳಿದೆ. ಓಕೆ ಗ್ಲಿಸರಿನ್ ಹಾಕ್ತೆ, ಅವಾಗ ಎಕ್ಸ್ಪ್ರೆಷನ್ ಬರೋಕ್ಕೆ ಶುರು ಆಯಿತು. ನನಗೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕಿತ್ತು. ಸಮೇತ ಏನು ಗೊತ್ತಾ, ಇವರು ಜಾಸ್ತಿ ಹತ್ತಿಲ್ಲ ಅಂತ ಹೇಳಿದ್ರೆ ನೆಕ್ಸ್ಟ್ ಖಾರದ ಪುಡಿ ಹಾಕ್ಬಿಡ್ತಾರೆ ಅಂದೆ. ಆ್ಯಕ್ಚುಲಿ ಹತ್ಬಿಟ್ಲು. ಸೊ ಅವಾಗ ಟೇಕ್ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಆಮೇಲೆ ಫುಲ್ಲು ಸಮಾಧಾನ ಮಾಡಿ ಎಲ್ಲ ಇದು ಮಾಡಿದೆ. ಬಟ್ ತುಂಬ ಚೆನ್ನಾಗಿ ಮಾಡಿದೆ ಮಗು. ಆ್ಯಂಡ್ ಅಫ್ಕೋರ್ಸ್ ನಾವು ಸ್ಟಾರ್ಟ್ ಮಾಡಿದಾಗ ಇಷ್ಟಿದ್ಲೋಳು, ಇವಾಗ ಇಷ್ಟುದ್ದ ಬೆಳೆದ್ಬಿಟ್ಟಿದ್ದಾಳೆ ಬಿಕಾಸ್ ಕೋವಿಡಿಂದಾಗಿ ಡಿಲೇಸ್ ಎಲ್ಲ ಆಗಿ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾಳೆ ಸಿನಿಮಾದಲ್ಲಿ ಸರ್. ಅಂದರೆ ಒಂದು ಕಂಟೆಂಟ್ ಸಿನಿಮಾನೇ ಬೇರೆ, ಸ್ಟಾರ್ ಸಿನಿಮಾನೇ ಬೇರೆ ಅನ್ನೋ ಯೂಶುವಲ್ ಒಂದು ಫಾರ್ಮೆಟ್ ಇರ್ತಾ ಇತ್ತು. ಬಟ್ ವಿಕ್ರಾಂತ್ ರೋಣ ಅದನ್ನು ಬ್ರೇಕ್ ಮಾಡಿದೆ. ಸ್ಟಾರನ್ನು ಕಂಟೆಂಟ್ ಸಿನಿಮಾ ಮಾಡ್ತಾರೆ, ಕಂಟೆಂಟ್ ಸಿನಿಮಾನು ಸ್ಟಾರ್ಗೆ ಮಾಡ್ಬೋದು ಅಂತ ನೀವು ತೋರಿಸ್ಕೊಟ್ಟಿದ್ದೀರಾ. ಅದ್ರ ಆ ಥರದ್ದು ಮಾತುಗಳು ಬಂತ ಅದ್ರ ಬಗ್ಗೆ? ಖಂಡಿತ ಬಂತು. ಸ್ಟಾರ್ಗೆ ಕಂಟೆಂಟ್ ಸಿನಿಮಾ ಮಾಡೋದು ಎಷ್ಟು ಜವಾಬ್ದಾರಿ, ಎಷ್ಟು ಕಷ್ಟ, ಅಥವಾ ಹೆಂಗೆ ಅನ್ನಿಸ್ತದ? ಇಲ್ಲ ಖಂಡಿತ ಆ ಮಾತಿಗೆ ಅಪ್ರಿಸಿಯೇಷನ್ ಬರ್ತಾ ಇದೆ. ಆ್ಯಂಡ್ ಅಪ್ರಿಸಿಯೇಷನ್ ಆ್ಯಕ್ಚುಲಿ ನನಗಿಂತ ಜಾಸ್ತಿ ಸುದೀಪ್ ಸರ್ಗೆ ಹೋಗಬೇಕು. ಯಾಕಂದರೆ ನಾನು ಮೊದಲು ಹೇಳಿದ್ದೀನಿ ಇದು ಅವ್ರಿಗೋಸ್ಕರ ಬರೆದಿದ್ದಲ್ಲ, ಬಟ್ ಅವರು ಕೇಳಿದ ಮೇಲೆ ಇದನ್ನು ಮಾಡೋಣ ಅಂತ, ದೊಡ್ಡ ಸ್ಕೇಲಲ್ಲಿ ಮಾಡೋಣ ಅಂತ ಅವರು ಒಪ್ಕೊಂಡಿದ್ದು. ಆ್ಯಂಡ್ ಇದು ದೊಡ್ಡ ಸ್ಕೇಲಲ್ಲಿ ಆಗಿದ್ದು ಅದಕ್ಕೆಲ್ಲ ಅವರು ಆ ಧೈರ್ಯ ತೊಗೊಂಡು ಮಾಡಿದ್ದು. ಬಿಕಾಸ್ ನನಗೆ ದ ರೀಸನ್ ನಾನು ಹೆಸಿಟೇಟ್ ಮಾಡಿದ್ದೆ ಅವ್ರಿಗೆ ಡೈರೆಕ್ಟಾಗಿ ಹೇಳೋಕ್ಕೆ, ಬಿಕಾಸ್ ಇದು ಟಿಪಿಕಲ್ ಕಮರ್ಷಿಯಲ್ ಸಿನಿಮಾ ಅಲ್ಲ. ಕಮರ್ಷಿಯಲ್ ಎಲಿಮೆಂಟ್ಸ್ ಎಲ್ಲ ಇದೆ, ಅವ್ರದ್ದು ಇಂಟ್ರೊಡಕ್ಷನ್ ಎಲ್ಲ ತುಂಬ ಚೆನ್ನಾಗಿದೆ, ಅವರ ಆ್ಯಕ್ಷನ್ ಸೀಕ್ವೆನ್ಸಸ್ ಚೆನ್ನಾಗಿದೆ, ಎಲ್ಲ ಇದೆ. ಬಟ್ ಆ ಯೂಶುವಲ್ ಸಿನಿಮಾ ಅಲ್ಲ, ವೇರ್ ಅವ್ರಿಗೊಂದು ಡ್ಯೂಯೇಟ್ ಇರುತ್ತೆ ಇದಿರುತ್ತೆ ಆ ಥರ ಅಲ್ಲ. ಸೊ ಅದಿದ್ದಾಗ ಡಿಸ್ಪೈಟ್ ದ್ಯಾಟ್ ಸಬ್ಜೆಕ್ಟ್ ಸ್ಟ್ರಾಂಗ್ ಇದೆ ಅಂತ ಹೇಳ್ಬಿಟ್ಟು ಅದನ್ನು ಒಪ್ಕೊಂಡು, ಆ್ಯಂಡ್ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಸಬ್ಜೆಕ್ಟ್, ಸೊ ಅವರಿಗೆ ಆ ಕ್ಲೈಮ್ಯಾಕ್ಸ್ ಏನಿದೆ, ಒಂದು ಲಾಸ್ಟ್ ಒಂದು 20 ನಿಮಿಷ ಏನಿದೆ, ತುಂಬ ಮನಸ್ಸಿಗೆ ಹತ್ತಿರ ಅವ್ರಿಗೆ. ಸೊ ಅದರಿಂದಾಗಿ ಅವ್ರು ಒಪ್ಕೊಂಡು ಮಾಡಿದ್ರು. ಆ್ಯಂಡ್ ಇವತ್ತು ಅದಕ್ಕೆ ಅಪ್ರಿಸಿಯೇಷನ್ ಬರ್ತಾ ಇದೆ. ಅಂದರೆ ಒಬ್ಬ ಸ್ಟಾರ್ ಆಗಿ ಈ ಥರ ಒಂದು ರೆಗ್ಯುಲರ್ ಅಲ್ಲದೇ ಇರೋ ಒಂದು ಸಬ್ಜೆಕ್ಟ್ನ ತೊಗೊಂಡು ಮಾಡಿ ಅದರಲ್ಲಿ ಪರ್ಫಾರ್ಮ್ ಮಾಡಿ ಗೆದ್ದಿರೋದು ಎಲ್ಲರಿಗೂ ತುಂಬ ಖುಷಿ ಆಗ್ತದೆ. ಓಕೆ, ಇನ್ನೊಂದು ಫೈಟ್ ಬಗ್ಗೆ, ಕ್ಲೈಮ್ಯಾಕ್ಸ್ ಫೈಟು ಸಿಂಗಲ್ ಟೇಕಲ್ಲಿ ಮಾಡಿರೋದ್ರ ಬಗ್ಗೆ ತುಂಬ ಜನ ಮಾತಾಡ್ತಾ ಇದ್ದಾರೆ ಸರ್, ಆ ಫೈಟ್ ಬಗ್ಗೆ ಏನು ಹೇಳ್ತೀರಾ? ಸೊ ಆ ಫೈಟ್ ಅಗೇನ್, ನಾವು ಶೂಟ್ ಮಾಡೋಕ್ಕೆ ಮುಂಚೆ ಒರಿಜಿನಲಿ ಪ್ಲ್ಯಾನ್ ಇದ್ದಿದ್ದು ನಾರ್ಮಲ್ ಸಿಂಗಲ್ ಶಾಟ್ ಅಂತ ಪ್ಲ್ಯಾನ್ ಇರಲಿಲ್ಲ. ಸೇಮ್ ಇಂಟೆನ್ಸಿಟಿ ಇತ್ತು, ಸಿಂಗಲ್ ಶಾಟ್ ಅಂತ ಇರಲಿಲ್ಲ. ಸೊ ಅವಾಗ ಸುದೀಪ್ ಸರ್ ಹೀಗೆ ಹೇಳಿದ್ರು, ಇನ್ನು ಸಿಂಗಲ್ ಟೇಕ್ ಥರ ತೆಗೆದ್ರೆ ಹೇಗೆ ಅಂತ. ಸೊ ಇಟ್ ವಾಸ್ ಅ ಬಿಗ್ ಚಾಲೆಂಜ್, ಯಾಕಂದರೆ ಅದರಲ್ಲಿ ಫೈಟ್ ಅಲ್ಲದೇ ಬೇರೆ ಎಲಿಮೆಂಟ್ಸ್ ಇದೆ ಇದರಲ್ಲಿ. ನಿಮಗೆ ಬರೀ ಹೊಡೆದಾಟ ಅಲ್ಲ ಅದು, ಅಲ್ಲಿ ಇಮೋಷನ್ ಇದೆ, ಬೇರೆ ಬೇರೆ ಎಲಿಮೆಂಟ್ಸ್ ನಡೀತಾ ಇರುತ್ತೆ, ಎಲ್ಲನೂ ಕ್ಯಾಪ್ಚರ್ ಮಾಡಬೇಕು. ಸೊ ಇಟ್ ವಾಸ್ ಅ ಹ್ಯೂಜ್ ಚಾಲೆಂಜ್, ಬಟ್ ದ ಐಡಿಯಾ ವಾಸ್ ಎಕ್ಸೈಟಿಂಗ್. ಸೊ ಇಮಿಡಿಯೇಟ್ಲಿ ನಾನು ನನ್ನ ಎಡಿಟರು, ನನ್ನ ಡಿ ಒ ಪಿ, ನನ್ನ ಫೈಟ್ ಮಾಸ್ಟರ್ ಎಲ್ಲ ಕೂತ್ಕೊಂಡು ಹೆಂಗೆ ಪ್ಲ್ಯಾನ್ ಮಾಡೋದು ಅಂತ. ಸೊ ಅದಕ್ಕೋಸ್ಕರ ಕ್ಯಾಮ್ರಾಗೆ ಒಂದು ರಿಗ್ಗೆಲ್ಲ ತರಿಸಿ, ವಿಲಿಯಮ್ ತುಂಬ ಕಷ್ಟ ಆಗಿತ್ತು, ಎಲ್ಲ ಎತ್ಕೊಂಡು ಓಡಾಡಬೇಕು ಅವರು. ಅಂದರೆ ಯಾಕೆ ಲಾಂಗ್ ಲಾಂಗ್ ಟೇಕ್ಸ್, 1 ನಿಮಿಷ 1.5 ನಿಮಿಷ 2 ನಿಮಿಷ ಟೇಕ್ಗಳು, ಅದನ್ನು ಕೈಯಲ್ಲೇ ಹಿಡ್ಕೊಂಡು ಅವರು ಹೆವಿ ಇರುತ್ತೆ ಕ್ಯಾಮ್ರಾ, ಈವನ್ ಎಲ್ಲ ತೆಗೆದ್ರೂ 20 ಕೆಜಿ ಇರುತ್ತದು. ಸೊ ಅದನ್ನ ಹಿಡ್ಕೊಂಡು ಓಡಾಡಬೇಕು, ಎಲ್ಲ ಮಾಡಬೇಕು. ಸೊ ಅದು ಒಂದು ಚಾಲೆಂಜು. ಜೊತೆಗೆ ಈ ಸ್ಟಿಚಿಂಗ್ ಪಾಯಿಂಟ್ಸ್ ಎಲ್ಲೆಲ್ಲಿ ಇಡೋದು, ಅದು ಕರೆಕ್ಟಾಗಿ ವರ್ಕ್. ಇವಾಗ ಸ್ಟಿಚಿಂಗ್ ಅಂದರೆ ನಿಮಗೆ ನಾನು ನಿಮ್ಮಿಂದ ಹಿಂಗೆ ಬಂದಾಗ ನೆಕ್ಸ್ಟ್ ಶಾಟು ಅದು ಕಟ್ ಆಗಿದೆ ಅಂತ ಗೊತ್ತಾಗಬಾರ್ದು.
ಅಂದರೆ ಇವಾಗ ಸಿಂಗಲ್ ಟೇಕ್ ಅಂದ್ರೂ ಅದರಲ್ಲೊಂದು ಮೂರೋ ನಾಲ್ಕು ಸ್ಟಿಚಸ್ ಇರುತ್ತೆ, ಬಿಕಾಸ್ ಒಂದೇ ಟೇಕಲ್ಲಿ ನಾವೆಲ್ಲನೂ ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಸೊ ಅದು ಮಾಡಿದಾಗ ಆ ಸ್ಟಿಚಿಂಗ್ ಪಾಯಿಂಟ್ ಒಂದು ಮಿಸ್ ಆದ್ರೂ ಅಂದರೆ ನಮಗೆ ಬಿಗಿನಿಂಗ್ ಆ್ಯಂಡ್ ಎಂಡ್ ಆಫ್ ದ ಶಾರ್ಟ್ ಇಂದ ಎಕ್ಸಾಕ್ಟ್ ಪಾಯಿಂಟಲ್ಲಿ ನಿಲ್ಬೇಕು. ವಿಲಿಯಮ್ ಸ್ವಲ್ಪ ಆಚೆ ಹೆಚ್ಚು ಹೋದ್ರು ಶಾರ್ಟ್ ಹೋಯಿತು, ಆಕ್ಟರ್ಸ್ ಸ್ವಲ್ಪ ಆಚೆ ಹೆಚ್ಚು ಇದ್ರು ಶಾರ್ಟ್ ಹೋಯಿತು. ಸೊ ಆ ಥರ ಇಡೀ ದಿನ ಒಂದು ಶಾರ್ಟ್ ತೆಗಿತಾ ಇದ್ವಿ ನಾವು. ಸೊ ಆ ಥರ ಮಾಡಿ ಆಲ್ಮೋಸ್ಟ್ ಒಂದು 15 ದಿನ ಶೂಟ್ ಮಾಡಿದ್ದೀವಿ. ಅದನ್ನು ತುಂಬ ಚಾಲೆಂಜಿಂಗ್ ಆಗಿತ್ತು, ಆ್ಯಕ್ಟರ್ಸ್ಗೂ ಅಷ್ಟೇ, ಟೆಕ್ನಿಷಿಯನ್ಸ್ಗೂ ಅಷ್ಟೇ, ನಮಗೂ ಅಷ್ಟೇ. ಆ್ಯಂಡ್ ಸುದೀಪ್ ಸರ್ ಅಂತೂ ತುಂಬ ಏಟ್ಗಳಾಗಿತ್ತು ಅವ್ರಿಗೆ, ಬೇರೆ ಆ್ಯಕ್ಟರ್ಸ್ಗೂ ಅಷ್ಟೇ ಸಿಕ್ಕಾಬಟ್ಟೆ ಏಟ್ ಆಗಿತ್ತು ಅದರಲ್ಲಿ. ಬಟ್ ಅದಿದ್ರೂ ಮಾಡಿ ಮುಗಿಸ್ಕೊಟ್ಟಿದ್ದಾರೆ ಅದನ್ನು. ಓಕೆ, ಆಫ್ಟರ್ ರಿಲೀಸು ಜನರು ರಿಯಾಕ್ಷನ್ಸ್ ಅದೆಲ್ಲ ನೋಡಿ ಸುದೀಪ್ ಸರ್ ಕಡೆಯಿಂದ ಏನಂದ್ರು ಸರ್, ಅವರು ಎಲ್ಲಿದ್ದಾರೆ, ಏನಂದ್ರು ನಿಮಗೆ? ಸುದೀಪ್ ಸರ್ ನಿನ್ನೆ ಡೆಲ್ಲಿಲಿದ್ದರು, ಇವತ್ತು ಬೆಳಿಗ್ಗೆ ಬಂದರು. ಆ್ಯಕ್ಚುಲಿ ಇಲ್ಲಿ ಮುಗಿಸ್ಕೊಂಡು ನಾನು ಅವ್ರನ್ನ ಮೀಟ್ ಆಗ್ತಾ ಇದ್ದೀನಿ, ತುಂಬ ಖುಷಿಯಾಗಿದ್ದಾರೆ. ಸೊ ಪ್ರಾಬ್ಲಿ ಇವಾಗ ಒಂದು ಹೋಗ್ಬಿಟ್ಟು ಮೀಟ್ ಆಗ್ಬಿಟ್ಟು ಮಾತಾಡಿಸ್ಕೊಂಡು ಆಮೇಲೆ ಹೊರಡ್ತೀನಿ.